ಇವತ್ತು ಲಾಯ್ಡ್ ಕಿರಣ್ ಅವರಿಗೆ ಯುವ ಪ್ರಶಸ್ತಿಯನ್ನು ನೀಡಲಾಗಿದೆ. ಬಹುಶಃ ಮುಂದೆ ಬರತಕ್ಕಂಥ ಯುವಕರಿಗೆ, ಕವಿಗಳಿಗೆ ಮತ್ತು ಸಾಹಿತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಲಿಯೋ ರಾಡ್ರಿಗಸ್ ಫ್ಯಾಮಿಲಿಯವರು ಈ ಒಂದು ಯೂತ್ ಅವಾರ್ಡನ್ನು ಕೊಡಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಇವತ್ತು ಸಾಹಿತಿಗಳು ಅಂದರೆ ಸಮಾಜದಲ್ಲಿ ಸುಧಾರಣೆಯನ್ನು ತರತಕ್ಕಂಥವರು, ಸಮಾಜದಲ್ಲಿ ಬದಲಾವಣೆಯನ್ನು ತರತಕ್ಕಂಥವರು. ಸಮಾಜ ಇವತ್ತು ಸುಧಾರಣೆ ಮಾಡಬೇಕಾಗಿದ್ದರೆ ಸಾಹಿತಿಗಳು ತಮ್ಮದೇ ಆದ ಪಾತ್ರವನ್ನು ವಹಿಸಬೇಕಾಗ್ತದೆ. ಒಬ್ಬ ಸಾಹಿತಿ ತನ್ನ ಲೇಖನಿಯನ್ನು ಬರೀತಾರೆ ಮತ್ತು ಸಮಾಜವನ್ನು ಇವತ್ತು ತಿದ್ದಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸಮಾಜದಲ್ಲಿ ಲೇಖನಿಗಳ ಮೂಲಕ ಬರೆದಂಥ ಸಾಹಿತ್ಯ ಏನಿದೆ ಅದು ಸಮಾಜವನ್ನು ಯಾವ ದಿಕ್ಕಿಗೆ ಹೋಗ್ತದೆ ಅಂತೇಳೋದನ್ನು ಅವರು ಬರೀತಾರೆ. ಬಹುಶಃ ಒಬ್ಬ ವ್ಯಕ್ತಿಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಯಾವ ಭಾಷೆಯಲ್ಲಿ ಅರ್ಥ ಮಾಡಲಿಕ್ಕೆ ಅಸಾಧ್ಯವಿದೆಯೋ, ಯಾವ ವಿಚಾರಗಳನ್ನು ತಿಳುವಳಿಯಲು ಅಸಾಧ್ಯವಾಗಿದೆಯೋ, ತಿಳುವಳಿಕೆಯನ್ನು ಪಡೆಯಲು ಅದನ್ನು ಸಾಹಿತಿಗಳ ಮುಖಾಂತರ ತಿಳಿಯಲು ಭಾಳ ಅತ್ಯಂತ ಸುಲಭವಾದ ಉಪಾಯವಾಗಿದೆ. ಹಾಗಾಗಿ ನಾನು ಈ ಪ್ರಶಸ್ತಿಯನ್ನು ಕೊಡಮಾಡಿದಂಥ ಲಿಯೋ ರಾಡ್ರಿಗಸ್ ಅವರಿಗೆ, ಈ ಪ್ರಶಸ್ತಿಯನ್ನು ಕೊಟ್ಟಂಥ ಕಿಟಳ್ ಅವರಿಗೆ ನಾನು ಶುಭವನ್ನು ಆರೈಕೆ ಮಾಡ್ತೇನೆ ಮತ್ತು ಅವರ ಈ ಉತ್ತಮ ಕಾರ್ಯಕ್ಕೆ ಅನೇಕ ಸಾಹಿತಿಗಳು ಮುಂದೆ ಬರಲಿ ಅಂತೇಳುವ ಈ ಒಂದು ಸಂದರ್ಭದಲ್ಲಿ ಹೇಳಿ ಆಸೆಪಟ್ಟು ಅನೇಕ ಯುವಕರು ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕು ಅಂತೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಶುಭ ಕೋರ್ತೇನೆ. ಕಿಟಾಲ್ ಡಾಟ್ ಕಾಮ್ ಇವರು ಹಮ್ಮಿಕೊಂಡಂತಹ ಲಿಯೋ ರಾಡ್ರಿಗಸ್ ಅಬುದಾಬಿ ಇವರ ಕುಟುಂಬದ ಈ ಯೂತ್ ಅವಾರ್ಡ್, ಈ ಕಾರ್ಯಕ್ರಮದ ಈ ಅವಾರ್ಡ್ ಆಗಿರುವ ಒಂದು ಅತ್ಯುತ್ತಮ ಒಂದು ಯುವಕರಾಗಿರುವ ಲಾಯ್ಡ್ ಕಿರಣ್ ರವರಿಗೆ ನಾನು ಈ ಅವಾರ್ಡ್ನ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ MLC ಆಗಿರುವ ಐವನ್ ಡಿಸೋದರವರು ಇಲ್ಲಿ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ಹಾಗೂ ವಿವಿಧ ನಮ್ಮ ಸಮಾಜದ ನಮ್ಮ ರಾಜಕೀಯ ಮುಖಂಡರು, ಸಾಹಿತಿಗಳು ಇಲ್ಲಿ ತುಂಬ ಜನ ಇಲ್ಲಿ ಹಾಜರಿದ್ದಾರೆ. ಅದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಲಾಯ್ಡ್ ಕಿರಣ್ ಅವರಿಗೆ ಹಾಗೂ ಈ ಕಾರ್ಯಕ್ರಮ ಈ ಪ್ರಶಸ್ತಿಯನ್ನು ಹಮ್ಮಿಕೊಂಡಂಥ ಕಿಟಾಲ್ ಡಾಟ್ ಕಾಮ್ ಹಾಗೂ ಲಿಯೋ ರಾಡ್ರಿಗಸ್ ಕುಟುಂಬದವರಿಗೆ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದೊಂದು ಯುವಕರಿಗೆ ಒಂದು ಈ ಪ್ರಶಸ್ತಿ, ಸಾಹಿತಿಯ ಪ್ರಶಸ್ತಿಯನ್ನು ಕೊಡುವುದು ನಾನು ಈ ಕಿಟಾಲ್ ಡಾಟ್ ಕಾಮ್ ಇವರ ಮುಖಾಂತರ ನಾನು ನೋಡಿಕೊಳ್ಳಿದ್ದೇನೆ. ಕಳೆದ ಸುಮಾರು ವರ್ಷದಿಂದ ಹಲವರಿಗೆ, ಯುವಜನರಿಗೆ ಒಂದು ಈ ಅವಾರ್ಡನ್ನು ಅವರು ಕೊಡ್ತಾ ಇದ್ದಾರೆ. ಇದರ ಮುಖಾಂತರ ಸಮಾಜದಲ್ಲಿ ಯುವಕರಿಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಜಾಸ್ತಿಯಾಗಿ ಒಂದು ಸಾಹಿತ್ಯ ಬರೆಯುವ, ಲೇಖನ ಬರೆಯುವ, ಒಂದು ಆರ್ಟಿಕಲ್ ಬರುವಂಥ ಇನ್ನೂ ಯುವಜನರು ಇದಕ್ಕಿಂತ ಮೇಲೆ ಬರಲಿ ಅಂತ ಆಶಿಸ್ತೇನೆ. ಇವತ್ತು ನನಗೆ ಕಿಟಾಳ್ ಯುವ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ. ಈ ಪ್ರಶಸ್ತಿಯ ಹಿಂದೆ ಕೆಲಸ ಮಾಡಿದಂಥ HM ಪೆರ್ನಲ್ ಮತ್ತು ಅವರೆಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕೊಂಕಣಿ ಸಾಹಿತ್ಯ ಕ್ಷೇತ್ರ ಒಂದು ಸಣ್ಣ ಕ್ಷೇತ್ರ, ಇದರಲ್ಲಿ ಹಲವಾರು ಸಾಹಿತಿಗಳು ಹಲವಾರು ರೀತಿಯ ಸೇವೆಗಳನ್ನು ಸಲ್ಲಿಸಿದರು. ಕೆಲವು ಸಾಹಿತಿಗಳು ಮಾತ್ರ ಇವತ್ತು ನಮ್ಮ ಜನಮಾನಸದಲ್ಲಿ ನೆಲೆಯಾಗಿದ್ದಾರೆ. ಅಂಥ ಸಾಹಿತಿಗಳ ಜಾಗದಲ್ಲಿ ನನ್ನನ್ನು ನಾನು ನೋಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಪ್ರಶಸ್ತಿ ನನಗೆ ಇವತ್ತು ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ಹಾಗೂ ಕೊಂಕಣಿ ಸಾಹಿತ್ಯಕ್ಕಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕು, ಹಾಗೂ ಈ ಸಮಾಜ ಕೊಂಕಣಿ ಸಾಹಿತ್ಯವು ನನ್ನಿಂದ ಏನು ಬಯಸ್ತದೆ ಅದರ ಬಗ್ಗೆ ಕೂಡ ನನಗೆ ಈ ಮನವರಿಕೆಯಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಶಸ್ತಿಯನ್ನು ನಾನೊಂದು ಗೌರವ ಜೊತೆಗೆ ನನಗೊಂದು ಜವಾಬ್ದಾರಿ ಅಂತ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಕೊಂಕಣಿ ಸಾಹಿತ್ಯಕ್ಕಾಗಿ ಕೆಲಸ ಮಾಡುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದೇನೆ. ಹಾಗೂ ಈ ಸಂದರ್ಭದಲ್ಲಿ ನನಗೆ ಶುಭ ಹಾರೈಸಿದ ಎಲ್ಲ ಮಿತ್ರರಿಗೆ ಹಾಗೂ ವಿಶೇಷವಾಗಿ ಕಿಟಾಳ್ ಪಂಗಡಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಳೆದ ಕೆಲವು ವರ್ಷಗಳಿಂದ ಕಿಟಾಳ್ ಯುವ ಪುರಸ್ಕಾರವನ್ನು ಕೊಡ್ತಾ ಇದೆ. ಲಿಯೋ ರಾಡ್ರಿಗಸ್ ಫ್ಯಾಮಿಲಿ ಯೂತ್ ಅವಾರ್ಡ್ ಅಂತ ನಾವು ಕರೀತೀವಿ. ಇದರಲ್ಲಿ ಎಷ್ಟೋ ಯುವ ಪ್ರತಿಭೆಗಳು ಅರಳಿವೆ. ಮಾತ್ರವಲ್ಲ, ಎಷ್ಟು ವರ್ಷಗಳಿಂದ ನಾವು ಈ ಅವಾರ್ಡನ್ನು ಕೊಡುವುದಕ್ಕಿಂತ ಮುಂಚೆ ಅವರ ಕ್ರೆಡೆನ್ಷಿಯಲ್ಸ್ ನೋಡ್ತೀವಿ, ಅವಷ್ಟು ಚೆನ್ನಾಗಿ ಮಾಡ್ತಾರೆ ಅದನ್ನು ನೋಡ್ತೀವಿ. ಕೊಟ್ಟ ಮೇಲೆ ಅವರು ಇನ್ನೂ ಬೆಳೀತಾ ಹೋಗಿದ್ದಾರೆ, ಅದು ನಮಗೆ ತುಂಬ ಖುಷಿ ಕೊಟ್ಟ ವಿಚಾರ. ಇವತ್ತು ಫ್ಲಾಯ್ಡ್ ಕಿರಣ್ ಮೋರಿಸ್ ನಿರ್ಕಾಣ್, ಇವರು ನಾವು ಪ್ರೀತಿಯಿಂದ ಕಿರಣ್ ನಿರ್ಕಾಣ್ ಅಂತ ಕರಿತೇವೆ, ಅವರು ಚೆನ್ನಾಗಿ ಬರೀತಾರೆ. ಜಾಸ್ತಿಯಾಗಿ ಲಲಿತ ಪ್ರಬಂಧ ಆ ಥರ, ಅದಕ್ಕಿಂತ ಜಾಸ್ತಿ ಅವರ ಕವಿತೆಗಳನ್ನು ಓದಬೇಕು. ಒಂದು ಒಬ್ಬ ಒಳ್ಳೆಯ ಬರಹಗಾರ, ತುಂಬ ಚೆನ್ನಾಗಿ ಕವಿತೆಗಳನ್ನು ಬರೀತಾರೆ, ಅದು ಅತ್ಯುತ್ತಮ ಉನ್ನತ ಮಟ್ಟದ ಕವಿತೆಗಳು. ಈ ಸಾರಿ ಚಿಕ್ಕ ಮಕ್ಕಳಿಗೋಸ್ಕರ ಕೂಡ ಕವಿತೆಗಳನ್ನು ಪುಸ್ತಕವನ್ನು ಬರೆದಿದ್ದಾರೆ. ಮೊನ್ನೆ ತಾನೇ ಅದು ಬಿಡುಗಡೆ ಆಯಿತು. ಅವರಿಗೆ ತುಂಬ ಒಳ್ಳೆಯ ಭವಿಷ್ಯ ಕೊಂಕಣಿಯಲ್ಲಿ ಇದೆ, ಅವರು ಇನ್ನೂ ಬೆಳಿಬೇಕನ್ನುವಂಥದ್ದು ನಮ್ಮ ಅದು ಅಭಿಲಾಷೆ ಕೂಡ. ಅಬುದಾಬಿಯ ಅನಿವಾಸಿ ಉದ್ಯಮಿ ಮತ್ತು ಕೊಂಕಣಿ ಸಮರ್ಥಕರಾದಂಥ ಲಿಯೋ ರಾಡ್ರಿಗಸ್ ಅವರು 2013 ಇಸವಿಯಿಂದ ಕೊಂಕಣಿಯಲ್ಲಿಯ ಯುವ ಸಾಹಿತ್ಯ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಗೌರವಿಸುವ ಸಲುವಾಗಿ ₹25,000 ಜೊತೆಗೆ ಯುವ ಪುರಸ್ಕಾರವನ್ನು ವರ್ಷಂ ಪ್ರತಿ ಕೊಡ್ತಾ ಬರ್ತಾ ಇದೆ. ಕೊರೋನಾದ ಕಾಲದಲ್ಲಿ ಒಂದೆರಡು ವರ್ಷ ಬಿಟ್ಟು ಸರಾಗವಾಗಿ ಪ್ರತಿ ವರ್ಷ ಈ ಪುರಸ್ಕಾರವನ್ನು ನಾವು ಕೊಡ್ತಾ ಬಂದಿದ್ದೇವೆ.
ಆ ಪ್ರಕಾರ ಈ ಸಲ ಫ್ಲಾಯ್ಡ್ ಕಿರಣ್ ಮೋರಸ್, ಕಿರಣ್ ನೀರ್ಕಾಂಡ್ ಈ ಕಾವ್ಯನಾಮದಲ್ಲಿ ಬರೀತಾ ಇರುವಂಥ ಯುವಕನನ್ನು ನಾವು ಗುರುತಿಸಿ ಅವರಿಗೆ ಈ ಯುವ ಪುರಸ್ಕಾರವನ್ನು ಕೊಟ್ಟಿದ್ದೇವೆ. ಈ ಯುವ ಪುರಸ್ಕಾರವನ್ನು ಕೊಡುವುದರ ಹಿಂದಿನ ಉದ್ದೇಶ ಕೊಂಕಣಿ ಭಾಷೆ ಮತ್ತು ಸಾಹಿತ್ಯದಲ್ಲಿ ಯುವ ಪ್ರತಿಭೆಗಳು ಉತ್ತೇಜನ ಪಡೆದು ಹಾಗೂ ಪ್ರೇರಣೆ ಪಡೆದು ಇನ್ನೂ ಕೂಡ ಸಾಹಿತ್ಯ ಕೃಷಿಯನ್ನು ಮಾಡಬೇಕು ಮತ್ತು ಕೊಂಕಣಿ ಭಾಷೆ ಮತ್ತು ಸಾಹಿತ್ಯ ಸಮೃದ್ಧವಾಗಿ ಬೆಳೆಯಬೇಕು ಎನ್ನುವಂಥ ಕಾರಣದಿಂದ.